ಎಲ್ಲರ ರುಟೀನ್ ಥರನೇ ಇರುತ್ತೆ ಸರ್. ನಂದೂ ನಂದೇನು ಆ ಥರ ತೀರಾ ಬೇರೆ ಥರದ ಹೊಸ ಥರದ ನಿಯಮ ಏನಿಲ್ಲ ನನಗೆ. ಒಂಥರ ಕಾಮನ್ನಾಗಿ ಎಲ್ಲರೂ ಇರೋ ಲೈಫ್ ಸ್ಟೈಲೇ ನಂದೂ. ಏನು ಆ ಥರದ್ದು ಸ್ಪೆಷಲ್ ಲೈಫ್ ಸ್ಟೈಲ್ನ ಏನು ಅಡಾಪ್ಟ್ ಮಾಡ್ಕೊಂಡಿಲ್ಲ ನಾನು. ಆದರೆ ಲೈಫ್ ಸ್ಟೈಲ್ ಅನ್ನೋದಕ್ಕಿಂತ ಒಂದು ಸ್ಟೈಲ್ ಅಂತ ಹೇಳಿದ್ರೆ ಸ್ವಲ್ಪ ಡಿಸಿಪ್ಲಿನ್ ಆಗಿ ಅಂದರೆ ನಾನು ಹೇಳ್ತಿರೋದು ಅದು ಚಿಕ್ಕ ವಯಸ್ಸಿಂದ ಬಂದಂಥದ್ದು. ಸಮಯಕ್ಕೆ ತಕ್ಕಂತೆ ಊಟ ಮಾಡುವಂಥ ಕೆಲಸ ಆಗಿರ್ಬೋದು, ತಿಂಡಿ ಊಟ ರಾತ್ರಿ ಊಟ ಆಗಿರ್ಬೋದು, ಮತ್ತು ರಾತ್ರಿ ಬೆಡ್ಗೆ ಹೋಗೋದ್ರಿಂದ ಹಿಡ್ಕೊಂಡು ಬೆಳಗ್ಗೆ ಏಳೋದ್ರಿಂದ ಹಿಡ್ಕೊಂಡು ಅದು ಏನು ಚಿಕ್ಕ ವಯಸ್ಸಲ್ಲಿ ಏನು ಫಿಕ್ಸ್ ಆಗಿತ್ತು ಅದು ಹಂಗೆ ಫಿಕ್ಸ್ ಆಗಿದೆ. ಕರೆಕ್ಟಾಗಿ ತಿಂಡಿ ಟೈಮ್ಗೆ ಹೊಟ್ಟೆ ಹಸ್ತುಬಿಡುತ್ತೆ. ಒಂದು ಅವರ್ ಮುಂಚೆನೂ ಹೊಟ್ಟೆ ಹಸಿಯಲ್ಲ, ಇನ್ನೊಂದು ಅವರ್ ಲೇಟು ತಡ್ಕೊಳಕ್ಕಾಗಲ್ಲ. ಸೊ ಇದೊಂದು ಭಾಳ ಜನಕ್ಕೆ ಇದನ್ನು ಇದು ಎಲ್ಲರಿಗೂ ಗೊತ್ತು. ನನ್ನ ಹತ್ತಿರದವ್ರು ಎಲ್ಲರಿಗೂ ಕೂಡ ಆ ಟೈಮ್ ಕರೆಕ್ಟಾಗಿ ಊಟ ಅದು ನಾನು ಕೇಳೋದಲ್ಲ, ಅದನ್ನು ಅದು ಒಳಗಡೆನೇ ಶುರು ಆಗಿಬಿಡ್ತದೆ. ನನಗೆ ನಾ ಟೈಮ್ ನೋಡ್ಕೊಳ್ಳೋದೇ ಹಂಗೆ, ನನಗೆ ಹೊಟ್ಟೆ ಶೋ ಆಯ್ತಾ ಇದ್ದು ನಾ ಇದಿಷ್ಟು ಟೈಮ್ ಆಗಿದೆ ಕರೆಕ್ಟ್ ನೋಡಪ್ಪ ಅಂದರೆ ಅವನು ವಾಚ್ ತೆಗೆದು ನೋಡ್ರೆ ಕರೆಕ್ಟಾಗಿರುತ್ತೆ ಟೈಮ್ ಅದು. ಹಂಗೆ ತಿಂಡಿ ಊಟ ಇನ್ನೆಲ್ಲ ನಿದ್ದೆ ಮತ್ತು ಎದ್ದೇಳೋದು. ನಾನು ಸ್ವಲ್ಪ ಬೇಗ ಹೇಳ್ತೀನಿ, ನನ್ನ ಡೇ ಸ್ಟಾರ್ಟ್ಸ್ ವೆರಿ ಅರ್ಲಿ. ಅದೊಂದು ರುಟೀನ್ ಇಟ್ಸ್ ಬೀನ್ ಯು ನೋ ಹ್ಯಾಪನಿಂಗ್ ಫ್ರಮ್ ಮೈ ವೆರಿ 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 ಲಾಂಗ್ ಟೈಮ್. ತುಂಬ ಚಿಕ್ಕ ವಯಸ್ಸಿನಿಂದ ಅಡಾಪ್ಟ್ ಆಗಿದ್ದಂಥ ಒಂದು ಸ್ಟೈಲ್ ಅದು. ಬೇಗ ಮಲಗ್ತೀನಿ, ಬೇಗ ಹೇಳ್ತೀನಿ, ನನ್ನ ಡೇ ಬೇಗ ಶುರು ಆಗುತ್ತೆ. ಒಂದಿಷ್ಟು ವ್ಯಾಯಾಮದಿಂದ ಶುರುವಾಗಿ ಅಥವಾ ಶೂಟಿಂಗ್ ಅಂತಲೇ ಇದ್ರೂ ಕೂಡ ತುಂಬ ದೂರದಗಳಿಗೆ ಹೋಗಬೇಕು ಅಂತಂದಾಗ ಬೇಗ ಹೇಳುವಂಥದ್ದು ನನಗೆ, ಅದು ಬೇಗ ಹೇಳುವಂಥದ್ದು ನನಗೇನು ಸಮಸ್ಯೆ ಆಗಲ್ಲ. ನನಗದು ಚಿಕ್ಕ ವಯಸ್ಸಿಂದ ರೂಢಿ ಇರೋವಂಥದ್ದು ಬೇಗ ಹೇಳೋದು. ಲೇಟಾಗಿ ಮಲಗೋದ್ರಲ್ಲಿ ಸಮಸ್ಯೆ ಆಗುತ್ತೆ, ಲೇಟಾಗಿ ಮಲಗ್ತೀನಿ ಅಂದಾಗ ಮಾತ್ರ ನಿಜಕ್ಕೂ ಭಾಳ ತುಂಬ ಕಷ್ಟ ಆಗುತ್ತೆ ನನಗೆ. ಅಲ್ಲಿಂದ ನೈಟು ಇದೊಂದು ಸ್ವಲ್ಪ ಡಿಸಿಪ್ಲಿನ್ ಆಗಿ ಇರುತ್ತೆ.